ಶತ್ರುಗಳು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಅವರನ್ನು ಈ ರೀತಿ ಇನ್ನು 10 ಅಲ್ಲ 100 ಮಾಡಿದ್ರು ಕೂಡ ಸೋಲಿಸಕಾಗಲ್ಲ ಹಾಗಾಗಿ ನಾವೆಲ್ಲರೂ ಬೀದಿಗೆ ಹೋಗಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಮರು ಪರಿಷ್ಕರಣೆ ಮಾಡಿ ಮುಂದೆ ಇಟ್ಕೊಂಡಿರತಕ್ಕಂತ ಟೆಕ್ಸ್ಟ್ ಅನ್ನು ಹಂಚಬಾರದು ದಲಿತ ಹಿಂದುಳಿದ ಶೂದ್ರ ಅಲ್ಪಸಂಖ್ಯಾತ ಬಡ ಮಕ್ಕಳಿಗೆ ಈಗ ಅವರು ಶಾಲೆ ಶುರು ಮಾಡ್ಬಿಡ್ತಾ ಇದೀವಿ ಕೋವಿಡ್ ಅಂತ ಹೇಳಿ ಶುರು ಮಾಡ್ಬಿಟ್ಟಿದ್ದಾರೆ ಆದರೆ ಈ ಗೊಂದಲದಿಂದ ಅವರಿಗೆ ಪಠ್ಯಪುಸ್ತಕಗಳು ಇನ್ನು ತಲುಪಲಿಕ್ಕೆ 3 ತಿಂಗಳಾಗುತ್ತೆ ವಿಶ್ಲೇಷಣೆ ಮಾಡ್ತಾ ಇದೀವಿ ಯಾರು ಅನ್ಯತ ಭಾವಿಸಬಾರದು ಇಲ್ಲಿ ಬಂದಿರೋರಲ್ಲಿ ಶೇಕಡಾ 60 ಕ್ಕಿಂತ ಜಾಸ್ತಿ ನಮ್ಮ ಕುಟುಂಬದ ಮಕ್ಕಳಿಗೆ ಈಗ ಆಲ್ರೆಡಿ ಟೆಕ್ಸ್ಟ್ ಬುಕ್ ಗಳು ಬಂದ್ಬಿಟ್ಟಿದ್ದಾವೆ ಅಂದ್ರೆ ಯಾರೆಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಖಾಸಗಿ ಶಾಲೆಗಳಲ್ಲಿ ಓದಿಸ್ತಾ ಇದೀವೋ ಅವರಿಗೆಲ್ಲ ರಜಾ ರಿಸಲ್ಟ್ ಬಂದಾಗಲೇನೆ ಜೊತೆಗೇನೆ ಅಂದ್ರೆ 5 ರಿಂದ 6ನೇ ಕ್ಲಾಸಿಗೆ ಬರೋವರಿಗೆ 6 ರಿಂದ 7ನೇ ಕ್ಲಾಸಿಗೆ ಬರೋವರಿಗೆ ಖಾಸಗಿ ಶಾಲೆಯಲ್ಲಿ ಓದತಕ್ಕಂತ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟಿದ್ದಾರೆ ಈಗ ಬರಬೇಕಾಗಿರೋದು ದಲಿತ ಹಿಂದುಳಿದ ಶೂದ್ರ ಅಲ್ಪಸಂಖ್ಯಾತ ಬಡ ಮಕ್ಕಳಿಗೆ ಈಗ ಅವರು ಶಾಲೆ ಶುರು ಮಾಡ್ಬಿಡ್ತಾ ಇದೀವಿ ಕೋವಿಡ್ ಅಂತ ಹೇಳಿ ಶುರು ಮಾಡ್ಬಿಟ್ಟಿದ್ದಾರೆ ಆದರೆ ಈ ಗೊಂದಲದಿಂದ ಅವರಿಗೆ ಪಠ್ಯಪುಸ್ತಕಗಳು ಇನ್ನು ತಲುಪಲಿಕ್ಕೆ 3 ತಿಂಗಳಾಗುತ್ತೆ ಇದು ನಮ್ಮ ಮುಂದೆ ಇರುವಂತ ಪರಿಸ್ಥಿತಿ ಮತ್ತೆ ಹಾಗೆ ನಾವು ಕಂಬಳ ನಗರ ಇನ್ನು ಬೇರೆ ಬೇರೆ ಕಡೆ ಇದು ಬೆಂಗಳೂರು ನಗರ ಇನ್ನು ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಸರ್ಕಾರಿ ಶಾಲೆಯ ಮಕ್ಕಳು ಪರಿಸ್ಥಿತಿ ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಂತೆ ಹಾಗಾಗಿ ಈಗಾಗಲೇ ಇಲ್ಲಿ ಸ್ಪಷ್ಟಪಡಿಸಿದಂತೆ ಯಾವುದೇ ಕಾರಣಕ್ಕೂ ಮರು ಪರಿಷ್ಕರಣೆ ಮಾಡಿ ಮುಂದೆ ಇಟ್ಕೊಂಡಿರತಕ್ಕಂಥ ಟೆಕ್ಸ್ಟ್ ಅನ್ನು ಹಂಚಬಾರದು ಈ ಹಿಂದೆ ಕಳೆದ ವರ್ಷ ಏನು ಕೊಟ್ಟಿದ್ರಿ ಅದನ್ನು ಮಾತ್ರ ಕೊಡಬೇಕು ಮತ್ತೆ ಈ ಸಮಿತಿನ ರದ್ದು ಮಾಡಬೇಕು ಹಂಗೇನಾದರೂ ನಿಮಗೆ ಮಾಡಲೇಬೇಕು ಅನ್ನೋದಿದ್ದರೆ ಸಂಬಂಧಪಟ್ಟಂತಹ ಕೇಂದ್ರ ಪಠ್ಯ ಪರಿಷ್ಕರಣೆ ಚೌಕಟ್ಟೇನಿದೆ ರಾಜ್ಯ ಪಠ್ಯ ಪರಿಷ್ಕರಣೆ ಚೌಕಟ್ಟೇನಿದೆ ಆ ಎಲ್ಲ ಚೌಕಟ್ಟಿನ ನಿಯಮಗಳ ಜೊತೆಗೆ ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಮಾಡಿ ಸ್ವಾಮಿ ನಾವೇನು ಬೇಡ ಅಂತ ಹೇಳಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಅಂತ ನನಗೆ ಅನಿಸುತ್ತೆ ಅದರ ಜೊತೆಗೆ ಬಂಧುಗಳೇ ಹಿರಿಯರು ಹೇಳಿದ್ದಾರೆ ಸಮಯ ಜಾಸ್ತಿ ತಗೊಳಕ್ಕೆ ಹೋಗಲ್ಲ ನಮಗೆಲ್ಲರಿಗೂ ಗೊತ್ತಿದೆ ಶತ್ರುಗಳು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಅವರನ್ನು ಈ ರೀತಿ ಇನ್ನು 10 ಅಲ್ಲ 100 ಮಾಡಿದ್ರು ಕೂಡ ಸೋಲಿಸೋಕ್ಕಾಗಲ್ಲ ಹಾಗಾಗಿ ನಾವೆಲ್ಲರೂ ಬೀದಿಗೆ ಹೋಗಬೇಕಾಗತ್ತೆ ಆ ಬೀದಿಗೆ ಹೋಗೋ ಕೆಲಸನ ಮಾಡಲಿಕ್ಕೆ ನಮ್ಮ ವಿದ್ಯಾರ್ಥಿ ಯುವಜನ ಸಂಘಟನೆಗಳು 31ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೈಮುತ್ತು ಕೇಳ್ಕೊಳ್ತೀವಿ ನಾವು ಕೇವಲ 1 ಗಂಟೆ 2 ಗಂಟೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಕುಂತ್ರೆ ಪ್ರಯೋಜನಕ್ಕೆ ಬರಲ್ಲ ನಮ್ಮನ್ನು ನಾವು ಬದ್ಧತೆಯಿಂದ ತ್ಯಾಗಮಯ ದೃಷ್ಟಿಕೋನದಿಂದ ತೊಡಗಿಸ್ಕೊಂಡ್ರೆ ಮಾತ್ರ ನಮ್ಮ ಭವಿಷ್ಯದ ಮಕ್ಕಳ ಭವಿಷ್ಯದ ಭಾರತವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆ ನೆಲೆಯಲ್ಲಿ ನಾವೆಲ್ಲರೂ ಮುಂದೋಗೋಣ ಅಂತ ಹೇಳ್ತಾ ನನ್ನ ಅಭಿಪ್ರಾಯನ ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟೆ ಅಂತ ನಿಮ್ಮೆಲ್ರಿಗೂ ಅನಿಸ್ತೀನಿ